Hello students, ಇವತ್ತು ನಾವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ನೋಡಿ ಥರ್ಡ್ ಸೆಮಿಸ್ಟರ್ ಬಿಬಿಎ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಓಕೆನಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಅಲ್ಲಿ ನಾವು ಆಲ್ರೆಡಿ ಟ್ರೆಂಡ್ ಪರ್ಸೆಂಟೇಜ್ ನ ಹ್ಯಾಗ್ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಹಾಗೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ನ ಹೆಂಗ್ ಮಾಡೋದು ಅಂತ ತಿಳ್ಕೊಂಡ್ವಿ. ಇವತ್ತು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಹೆಂಗ್ ಮಾಡೋದು ಅಂತ ನೋಡೋಣ. ನೋಡಿ, ಇದೇ ಸಬ್ಜೆಕ್ಟ್ ಇದೇ ಟಾಪಿಕ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳಿ ಸಿಕ್ಸ್ತ್ ಸೆಮಿಸ್ಟರ್ ಬಿಕಾಮ್ ನೋರ್ಗು ಸೇಮ್ ಚಾಪ್ಟರ್ ಇದೆ, ಸೇಮ್ ಪ್ರಾಬ್ಲಮ್ ಇದೆ. ಓಕೆನಾ, ಈಗ ನಾವು ಫಸ್ಟ್ ಪ್ರಾಬ್ಲಮ್ ನ ಓದೋದಕ್ಕೆ ಮುಂಚೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಹೇಗಿರುತ್ತೆ, ಅದರ ಪ್ರೊಫಾರ್ಮ ಏನು ಅಂತ ತಿಳ್ಕೋಣ. ನೋಡಿ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರೊಫಾರ್ಮ ಏನಿದೆ ನೋಡಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗ್ ಗೊತ್ತಿರೋ ಹಾಗೆ ಲಯಬಿಲಿಟೀಸ್ ಅಸೆಟ್ಸ್ ಇರುತ್ತೆ. ನಾನು ಒಂದ್ ಆದ್ಮೇಲೆ ಒಂದ್ ಬರ್ದಿದ್ದೀನಿ, ಇದು ಒಂದರ ಕೆಳಗಡೆ ಒಂದು ಬರೀಬೇಕಾಗುತ್ತೆ. ಓಕೆನಾ, ಯಾಕೆ ಅಂದ್ರೆ ನಾವು ವರ್ಟಿಕಲ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ನೋಡಿ, ಪ್ರೊಫಾರ್ಮಾ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಹೆಡಿಂಗ್ ಬಂದು ಈಕ್ವಿಟಿ ಅಂಡ್ ಲಯಬಿಲಿಟಿ. ಇದನ್ನ ನಾವು ಹೆಡಿಂಗ್ ಅಂತ ಹೇಳ್ತೀವಿ, ಲಯಬಿಲಿಟೀಸ್ ಅಂತ ಕರಿತಾ ಇದ್ವಿ ಇಷ್ಟು ದಿನ. ನಾವು ಇದನ್ನ ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಕರಿಬೇಕು. ಆ ಈಕ್ವಿಟಿ ಅಂಡ್ ಲಯಬಿಲಿಟಿ ಕೆಳಗಡೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರುತ್ತೆ. ಆ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಮೊದಲನೇದು ಶೇರ್ ಕ್ಯಾಪಿಟಲ್. ಎಷ್ಟ್ ತರ ಶೇರ್ ಕ್ಯಾಪಿಟಲ್ ಇದೆ? ಎರಡ್ ತರ ಶೇರ್ ಕ್ಯಾಪಿಟಲ್ ಇದೆ. ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಇನ್ನೊಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಓಕೆನಾ, ಪ್ರೊಫಾರ್ಮ ಫಸ್ಟ್ ಇದು ತಿಳ್ಕೊಂಬರೋಣ, ಆಮೇಲಿಂದ ಈ ಕಾಲಮ್ಸ್ ಗೆ ಬರೋಣ. ಓಕೆನಾ, ಸೊ ನೆಕ್ಸ್ಟ್ ಏನಿದೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಇದೆ. ಇದರಲ್ಲಿ ಮೊದಲನೇದು ರಿಸರ್ವ್ಸ್, ಎರಡನೇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸರ್, ಇನ್ನೂ ಏನಾದ್ರೂ ಬರುತ್ತಂದ್ರೆ? ಎಸ್, ಶೇರ್ ಪ್ರೀಮಿಯಂ ಬರಬಹುದು ಅಥವಾ ಕ್ಯಾಪಿಟಲ್ ರಿಸರ್ವ್ ಅಂತ ಏನಾದ್ರೂ ಬರಬಹುದು. ಉಳಿದಿರುತ್ತೆ ಯಾವುದೇ ರಿಸರ್ವ್ಸ್ ಇದ್ರು ಇಲ್ಲ ಹಾಕ್ತೀವಿ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬದಲಾಗಿ ಸರ್ಪ್ಲಸ್ ಅಂತ ಕೊಟ್ಟಿದ್ರು, ಅದ್ಲೇ ಬರೀತೀವಿ. ಇದು ಎರಡನೇದಾಯ್ತು. ಇಷ್ಟು ಸೇರಿಸಿದ್ರೆ ಆಕ್ಚುಲಿ ಶೇರ್ ಹೋಲ್ಡರ್ಸ್ ಫಂಡ್ ಆಗುತ್ತೆ. ಎರಡನೇದು ನಾನ್ ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಲಾಂಗ್ ಟರ್ಮ್ ಲೋನ್ಸ್ ಮತ್ತೆ ಡಿಬೆಂಚರ್ಸ್. ಅಂದ್ರೆ ಯಾವ ಕಂಪನಿ ಲಾಂಗ್ ಟರ್ಮ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಯಾವ್ದಾದ್ರು ಸಾಲ ತಗೊಂಡಿದ್ರೆ ಅಥವಾ ಡಿಬೆಂಚರ್ಸ್ ಏನಾದ್ರೂ ತಗೊಂಡಿದ್ರೆ ಅವೆರಡನ್ನು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ನಾನ್ ಕರೆಂಟ್ ಲಯಬಿಲಿಟಿ ಸಿಗುತ್ತೆ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಯಾವ್ದಾವ್ದು ಅಂದ್ರೆ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ ಡಿವಿಡೆಂಡ್. ಈ ತರದ್ದು ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ, ಸೊ ಟೋಟಲ್ ಆಗುತ್ತೆ. ಅಲ್ಲಿಗೆ ಟೋಟಲ್ ಎ ಬಿ ಸಿ ಡಿ ಟೋಟಲ್ ಮಾಡಿದ್ರೆ ಬರುವಂತದ್ದು ಏನ್ ನಮ್ಗೆ ಟೋಟಲ್ ಲಯಬಿಲಿಟಿ ಬರುತ್ತೆ. ಈಗ ಅಸೆಟ್ಸ್ ಬಗ್ಗೆ ನೋಡೋಣ. ಅಸೆಟ್ಸ್ ಯಾವ್ದಾವ್ದು ಅಂತ ಹೇಳಿದ್ರೆ ಮೊದಲನೇದು ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಮೊದಲನೇದು ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಅಲ್ಲಿ ಎರಡ್ ತರ ಇದೆ, ಒಂದು ಟ್ಯಾಂಜಿಬಲ್ ಅಸೆಟ್ಸ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್. ಅಲ್ಲ, ಟ್ಯಾಂಜಿಬಲ್ ಅಂದ್ರೆ ಯಾವ್ದ್ಯಾವ್ದು? ಯಾವ ಅಸೆಟ್ಸ್ ಅನ್ನಾದ್ರೆ ನೋಡಬಹುದು ಮುಟ್ಬಹುದು ಅಂತದ್ ಯಾವ್ದ್ಯಾವ್ದು? ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮೆಷಿನರಿ, ಫರ್ನಿಚರ್ಸ್, ಫಿಕ್ಸ್ಚರ್ಸ್, ಇವೆಲ್ಲ ಕೂಡ ಏನಾಗುತ್ತೆ? ಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವ್ದ್ಯಾವ್ದು ಅಂದ್ರೆ ಗುಡ್ ವಿಲ್, ಪೇಟೆಂಟ್ಸ್, ಕಾಪಿ ರೈಟ್ಸ್, ಟ್ರೇಡ್ ಮಾರ್ಕ್ಸ್, ಇವೆಲ್ಲ ಕೂಡ ಇಂಟ್ಯಾಂಜಿಬಲ್, ಕಣ್ಣಿಗೆ ಕಾಣಿಸದೆ ಇರತಕ್ಕಂತ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಮೊದಲನೇದು ನಾನ್ ಕರೆಂಟ್ ಅಸೆಟ್ಸ್, ಎರಡನೇದು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದು ಅಂದ್ರೆ ಡೆಟಾಸ್, ಸ್ಟಾಕ್, ಬಿಲ್ಸ್ ರಿಸೀವಬಲ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಕ್ಯಾಶ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಏನಾದ್ರು ಕೊಟ್ಟಿದ್ರೆ ಅಷ್ಟು ಟೋಟಲ್ ಮಾಡಿದ್ರೆ ಕರೆಂಟ್ ಅಸೆಟ್ಸ್ ಬರುತ್ತೆ. ಅಲ್ಲಿಗೆ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್, ಟೋಟಲ್ ಕರೆಂಟ್ ಅಸೆಟ್ಸ್, ವಿ ಕಾಲ್ ಇಟ್ ಆಸ್ ಟೋಟಲ್ ಅಸೆಟ್ಸ್ ಅಂತ ಹೇಳಿ. ಓಕೆನಾ, ಇದು ಬ್ಯಾಲೆನ್ಸ್ ಶೀಟ್ ಪ್ರೊಫಾರ್ಮ. ಈ ಪ್ರೊಫಾರ್ಮ ನಿಮ್ಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ಗೂ ಸೇಮ್ ಇರುತ್ತೆ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ಗೂ ಸೇಮ್ ಇರುತ್ತೆ. ಕಂಪ್ಯಾರಿಟಿವ್ಗೂ ಸೇಮ್, ಓಕೆನಾ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ಗೂ ಸೇಮ್ ಪ್ರೊಫಾರ್ಮ. ಆದ್ರೆ ಈ ರೂಲ್ಸ್ ಏನಾಗುತ್ತೆ, ಈ ಫಾರ್ಮೆಟ್ ಮಾತ್ರ ಚೇಂಜ್ ಆಗುತ್ತೆ. ಕಂಪ್ಯಾರಿಟಿವ್ ನಲ್ಲಿ ಏನ್ ಬರುತ್ತೆ ಅಂದ್ರೆ ಮೊದಲನೇದು ಇಯರ್, ಎರಡನೇದು ಚೇಂಜಸ್.
ಇಯರ್ ಯೂಶುವಲ್ ಆಗಿ ಕಂಪ್ಯಾರಿಟಿವ್ ಆಗಲಿ ಕಾಮನ್ ಸೈಜ್ ಆಗಲಿ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಓಕೆನಾ ಒಂದು ನಿಮಿಷ ಸೊ ಈಗ ನಾವೇನ್ ಮಾಡಬೇಕು ಅಂತ ಹೇಳಿದೆ ಸೊ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಪ್ರೋ ಫಾರ್ಮಾ ತಿಳ್ಕೋಣ ಫಸ್ಟ್ ಇಯರ್ ಆಮೇಲೆ ಚೇಂಜಸ್ ನೋಡಿ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ನಲ್ಲಿ ನಮಗೆ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ ಆ ಬ್ಯಾಲೆನ್ಸ್ ಶೀಟ್ ಎರಡು ವರ್ಷದ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ ಎಷ್ಟು ವರ್ಷದ್ದು ಎರಡು ವರ್ಷದ್ದು ಈ ಪ್ರಾಬ್ಲಮ್ ನಲ್ಲಿ 31st March 2014 ಅಂತ ಹೇಳಿ 31st March 2015 ಅಂತ ಎರಡು ವರ್ಷ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ ಅವನೇ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ ನಾವೇನ್ ಮಾಡಬೇಕು ಅಂದ್ರೆ ಕೊಟ್ಟಿರತಕ್ಕಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ಅದನ್ನ ಈ ಪ್ರೋಫಾರ್ಮಾ ತರ ನಾವು ಬರ್ಕೊಳ್ಬೇಕು ಯಾವ್ದಾವ್ದಿದೆ ಬರ್ಕೊಳ್ಳಿ ಯಾವ್ದಾವ್ದಿಲ್ಲ ಬಿಟ್ಬಿಡಿ ಫಸ್ಟ್ ಪ್ರೋಫಾರ್ಮನ ಚೆನ್ನಾಗಿ ಬಟಿಫೈ ಮಾಡ್ಬಿಡಿ ಗೆಟ್ ಮಾಡ್ಬಿಡಿ ಓಕೆನಾ ಈಗ ನೆಕ್ಸ್ಟ್ ಟೂ ಕಾಲಮ್ಸ್ ಯಾವ್ದಪ್ಪ ಅಂದ್ರೆ ಚೇಂಜಸ್ ಚೇಂಜಸ್ ಅಲ್ಲಿ ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಆಫ್ ಚೇಂಜ್ ಅಂತ ಇರುತ್ತೆ ನೋಡಿ ಇದನ್ನ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಕಂಪಲ್ಸರಿ ಆಗಿರ್ಬೇಕು ಓಕೆನಾ ಈಗ ಫಸ್ಟ್ ನಾವೇನ್ ಮಾಡಂದ್ರೆ ಇಯರ್ ಅಲ್ಲಿ ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದ ಅಂತ ಹೇಳಿ ಬರ್ಕೊಡ್ಬೇಕು ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದ ಹೇಳಿ ಫಸ್ಟ್ ಕ್ವಶನ್ ಓದೋಣ ಓದ್ಬಿಟ್ಟು ಆಮೇಲಿಂದ ಪ್ರೊಸೀಡ್ ಆಗೋಣ ಓಕೆನಾ ಇಲ್ಲಿ 2019 BBA 2019 ಕಾರ್ಪೊರೇಟ್ ಅಕೌಂಟಿಂಗ್ ಪ್ರಾಬ್ಲಮ್ ಓದ್ತೀನಿ ಕ್ವಶನ್ ನಂಬರ್ 9 ಅಲ್ಲಿ ಇದೆ ದ ಬ್ಯಾಲೆನ್ಸ್ ಶೀಟ್ ಆಫ್ ಶ್ರೀ ರವಿ ಅಂಡ್ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡೆಡ್ 2014-15 ಆರ್ ಗಿವನ್ ಬಿಲೋ ಲಯಬಿಲಿಟೀಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಿಲ್ಡಿಂಗ್ಸ್ ಮೆಷಿನರಿ ಇನ್ವೆಸ್ಟ್ಮೆಂಟ್ ಅಕೌಂಟ್ಸ್ ರಿಸೀವಬಲ್ ಲಾಂಗ್ ಟರ್ಮ್ ಲೋನ್ ಕ್ರೆಡಿಟರ್ಸ್ ಕ್ಯಾಶ್ ಅಟ್ ಬ್ಯಾಂಕ್ ಸ್ಟಾಕ್ ಇಷ್ಟು ಕೊಟ್ಟಿದ್ದಾರೆ ಅಸೆಟ್ಸ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂಡ್ ಕಾಮೆಂಟ್ ಆನ್ ದ ಫೈನಾನ್ಶಿಯಲ್ ಪೊಸಿಷನ್ ಅಂತ ಹೇಳಿದ್ದಾರೆ ನೋಡಿ ನಾವು ಇಷ್ಟು ಫೈನಾನ್ಶಿಯಲ್ ಕಾಮನ್ ಸೈಜ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ ಒಂದು 8-9 ಮಾರ್ಕ್ಸ್ ಬರುತ್ತೆ ನಾವು ಇದನ್ನ ಏನ್ ಮಾಡಬೇಕು ಇಂಟರ್ಪ್ರಿಟ್ ಮಾಡಬೇಕಾಗುತ್ತೆ ಅಥವಾ ಕಾಮೆಂಟ್ ಮಾಡಬೇಕಾಗುತ್ತೆ ಅದಕ್ಕೆ ಒಂದು 6 ಮಾರ್ಕ್ಸ್ ಇರುತ್ತೆ ಓಕೆನಾ 5 ಮಾರ್ಕ್ಸ್ 6 ಮಾರ್ಕ್ಸ್ ಇರುತ್ತೆ ಈಗ ಫಸ್ಟ್ ನಂಬರ್ಸ್ ನ ಏನೇನ್ ಕೊಟ್ಟಿದ್ದಾನೆ ಆ ನಂಬರ್ಸ್ ಕೊಟ್ಟಿರ್ತಕ್ಕಂಥದ್ದನ್ನ ಕ್ಲೀನ್ ಆಗಿ ಬರೆಯೋಣ ಓಕೆನಾ ಸೊ ಬರಿಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ಬೇಕಾಗುತ್ತೆ ನೋಡಿ ಅವನ್ ಕೊಟ್ಟಿರ್ತಕ್ಕಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂತ ಎಲ್ಲ ಅಮೌಂಟ್ ಅನ್ನ ಓಕೆನಾ ನಾವೇನ್ ಮಾಡಿದೀವಿ ಈ ಪ್ರೊಫಾರ್ಮಾನಲ್ಲಿ ಎಲ್ಲೆಲ್ಲಿದೆ ಅದನ್ನ ಬರೆದಿದ್ದೀವಿ ಯಾವ್ದಾವ್ದಿಲ್ಲ ಅದೆಲ್ಲ ಡ್ಯಾಶ್ ಅಂತ ಹಾಕಿದೀವಿ ಕರೆಕ್ಟ್ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 60,000 1,20,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 50,000 90,000 ನಾನೇ ಟೋಟಲ್ ಮಾಡಿದೀನಿ 60+50 1,10,000 ಆಯ್ತು ಇಲ್ಲಿ 1,20,000+90 2,10,000 ಆಯ್ತು 40,000 ರಿಸರ್ವ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 20,000 14,000 50,000 30,000 ಟೋಟಲ್ 80,000 ಈ ತರ ಲಾಂಗ್ ಟರ್ಮ್ ಲೋನ್ ಕೊಟ್ಟಿದ್ದಾನೆ ಡಿಬೆಂಚರ್ಸ್ ಕೊಟ್ಟಿಲ್ಲ ಡ್ಯಾಶ್ ಅಂತ ಹಾಕಿದೀನಿ ಟೋಟಲ್ ಮಾಡಿದೀನಿ ಹಾಗೆ ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿರೋದು ಒಂದೇ ಒಂದು ಐಟಮ್ ಕ್ರೆಡಿಟರ್ಸ್ 10,000 30,000 ಟೋಟಲ್ ಮಾಡಿದ್ರೆ 10,000 30,000 ಸೊ ಟೋಟಲ್ ಲಯಬಿಲಿಟಿ ಅವರೇ ಕೊಟ್ಟಿದ್ದಾನೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2,03,70,000 ಅಂತ ಹೇಳಿ ಕರೆಕ್ಟ್ ಅದನ್ನು ಟೋಟಲ್ ಕೂಡ ಹೆಂಗಿದ್ರೆ ಹಂಗೆ ಬರ್ತದೆ ಅಸೆಟ್ಸ್ ಅಲ್ಲಿ ಲ್ಯಾಂಡ್ ಬಿಲ್ಡಿಂಗ್ ಅಥವಾ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾನೆ ಮೆಷಿನರಿ ಅಂತ ಕೊಟ್ಟಿದ್ದಾನೆ ಫರ್ನಿಚರ್ಸ್ ಕೊಟ್ಟಿಲ್ಲ ಆದ್ರೆ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾನೆ ನಾನು ಇಲ್ಲೇ ತೋರಿಸ್ಬಿಟ್ಟಿದ್ದೀನಿ ಏನ್ ನಷ್ಟ ಇರಲಿಲ್ಲ ಓಕೆನಾ ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವ್ದು ಇಲ್ಲ ಖಾಲಿ ಬಿಟ್ಟಿದ್ದೀನಿ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಾಯ್ತು 1,40,000 2,50,000 ಆಯ್ತು ಇನ್ನು ಕರೆಂಟ್ ಅಸೆಟ್ಸ್ ಅಲ್ಲಿ ಕೊಟ್ಟಿರೋದು ಸ್ಟಾಕ್ ಇಲ್ಲಿ ಅಕೌಂಟ್ಸ್ ರಿಸೀವಬಲ್ ಅಂತ ಇದೆ ಅಕೌಂಟ್ಸ್ ರಿಸೀವಬಲ್ ಅಂದ್ರೂ ಒಂದೇ ಬಿಲ್ಸ್ ರಿಸೀವಬಲ್ ಅಂದ್ರೂ ಒಂದೇ ಓಕೆನಾ ಮತ್ತೆ ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ 5,000 15,000 ಕೊಟ್ಟಿದ್ದಾನೆ ಟೋಟಲ್ ಮಾಡಿದ್ರೆ 60,000 1,00,000 ಟೋಟಲ್ ಅಸೆಟ್ಸ್ ಅವನೇ ಕೊಟ್ಟಿದ್ದಾನೆ ಇಷ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ತರ ಇರೋ ಅಮೌಂಟ್ ಅನ್ನ ನಾವು ಈ ಪ್ರೊಫಾರ್ಮಾ ಅಂತ ಹೆಂಗಿದೆ ಆ ಅಮೌಂಟ್ ಹಾಕಿ ಟೋಟಲ್ ನ ಮಾಡಿಕೊಂಡು ಇಟ್ಕೊಂಡು ಕರೆಕ್ಟ್ ಈಗ ನಮಗೆ ಯಾವ ಕಾಲಮ್ ಬೇಕಾಗಿದ್ರೆ ಅಬ್ಸಲ್ಯೂಟ್ ಕಾಲಮ್ ಮತ್ತೆ ಪರ್ಸೆಂಟೇಜ್ ಕಾಲಮ್ ಬೇಕು ಕರೆಕ್ಟ್ ಅಬ್ಸಲ್ಯೂಟ್ ಕಾಲಮ್ ಮತ್ತೆ ಪರ್ಸೆಂಟೇಜ್ ಕಾಲಮ್ ಬೇಕು ಅಬ್ಸಲ್ಯೂಟ್ ಕಾಲಮ್ ಅಲ್ಲಿ ಹೆಂಗ್ ಮಾಡೋದು ನೋಡಿ ಅಬ್ಸಲ್ಯೂಟ್ ಕಾಲಮ್ ಅಲ್ಲಿ ಮಾಡ್ಬೇಕಾದ್ರೆ ನಮಗೆ ಎರಡು ವರ್ಷ ಕೊಟ್ಟಿದ್ದಾನಲ್ವ 2014-2015 ಮಾರ್ಚ್ 14 ಅಂತ ಕೊಟ್ಟಿದ್ದಾರೆ ನಾವು ಯಾವಾಗ್ಲೂ ಅಷ್ಟೇ ಮಾರ್ಚ್ 15 ಓಕೆನಾ
ಎರಡನೇ ವರ್ಷ ಏನಿದೆ 2015 ಎಷ್ಟು ಇದೆ ಅಮೌಂಟ್ 1,20,000 ಇದೆ ಅದನ್ನ ಇದರಿಂದ ಮೈನಸ್ ಮಾಡಬೇಕು ಅಲ್ಲಿಗೆ 1,20,000 ಮೈನಸ್ 60,000 60,000 ಬರುತ್ತೆ ಅದು ಪ್ಲಸ್ ಬಂದ್ರೆ ಪ್ಲಸ್ ಹಾಕೋಡಿ ಮೈನಸ್ ಬಂದ್ರೆ ಮೈನಸ್ ಹಾಕೋಡಿ 90,000 ಮೈನಸ್ 50,000 ಪ್ಲಸ್ 40,000 2,10,000 ಮೈನಸ್ 1,10,000 ಇಸ್ ಪ್ಲಸ್ 1,00,000 ಕರೆಕ್ಟ್ ಹಾಗೆ 50,000 ಮೈನಸ್ 40,000 ಇಸ್ ಪ್ಲಸ್ 10,000 30,000 ಮೈನಸ್ 20,000 ಇಸ್ ಪ್ಲಸ್ 10,000 80,000 ಮೈನಸ್ 60,000 ಇಸ್ ಪ್ಲಸ್ 20,000 50,000 ಮೈನಸ್ 20,000 ಪ್ಲಸ್ 30,000 ಕರೆಕ್ಟ್ ಇದು ಕೂಡ ಸೇಮ್ ಬರ್ತಾ ಇದೆ ಕರೆಕ್ಟ್ ಪ್ಲಸ್ ಬಂದ್ರೆ ಇದು ಜಾಸ್ತಿ ಇದೆ ತಾನೆ ಇದು ಜಾಸ್ತಿ ಇದ್ರೆ ಪ್ಲಸ್ ಇದು ಕಡಿಮೆ ಇದ್ರೆ ಮೈನಸ್ ಇಲ್ಲಿ ನೋಡಿ 30,000 ಮೈನಸ್ 10,000 ಇಸ್ ಪ್ಲಸ್ 20,000 ಕರೆಕ್ಟ್ ಹಾಗೆ 30,000 ಮೈನಸ್ 3,00,000 ಇದು 30,000 ಮೈನಸ್ 10,000 ಇಸ್ ಪ್ಲಸ್ 20,000 ಇಲ್ಲಿ 3,70,000 ಮೈನಸ್ 2,00,000 ಎಷ್ಟು ಬರುತ್ತೆ ಪ್ಲಸ್ 1,70,000 ರೂಪೀಸ್ ಬರುತ್ತೆ ಕರೆಕ್ಟ್ ಎಸ್ ಆರ್ ನೋ ಎಸ್ ಈಗ ನಾವೇನ್ ಮಾಡಿದೀವಿ ಅಬ್ಸಲ್ಯೂಟ್ ಮಾಡ್ಬೇಕಾದ್ರೆ ಓಕೆನಾ 2015 ಅಮೌಂಟ್ ಮೈನಸ್ 2014 ಅಮೌಂಟ್ ಮಾಡ್ಬೋದು ಇಲ್ಲೇನ್ ಬರುತ್ತೆ ನೋಡೋಣ ಇದು ಕೂಡ ಎಷ್ಟು ಬರುತ್ತೆ ಪ್ಲಸ್ 60,000 ಬರುತ್ತೆ ಇದು ಪ್ಲಸ್ 40,000 ಬರುತ್ತೆ ಇದು ಪ್ಲಸ್ 10,000 ಬರುತ್ತೆ ಇದು ಪ್ಲಸ್ 90,000 ಬರುತ್ತೆ ಇದು ಪ್ಲಸ್ 20,000 ಬರುತ್ತೆ ಇದು ಪ್ಲಸ್ 30,000 ಬರುತ್ತೆ ಇದು ಪ್ಲಸ್ 10,000 ಬರುತ್ತೆ ಇದು ಪ್ಲಸ್ 60,000 ಬರ್ತಾ ಇದೆ ಕರೆಕ್ಟಾ ಇದು ಪ್ಲಸ್ 1,70,000 ಬರ್ತಾ ಇದೆ ಅಲ್ಲಿಗೆ ಎಲ್ಲ ಅಮೌಂಟ್ಗಳನ್ನ ಮಾಡ್ಬೋದು ಕರೆಕ್ಟಾ ಈಗ ನಮ್ಗೆ ಉಳಿದಿರ್ತಕ್ಕಂಥದ್ದು ಯಾವ್ದಪ್ಪ ನಾಲ್ಕನೇ ಕಾಲಂ ನಾಲ್ಕನೇ ಕಾಲಂ ಏನ್ ಮಾಡ್ಬೇಕು ಪರ್ಸೆಂಟೇಜ್ ಮಾಡ್ಬೇಕು ಹೆಂಗ್ ಬರುತ್ತೆ ಪರ್ಸೆಂಟೇಜ್ ಅಂತ ಹೇಳಿದ್ರೆ ನೋಡಿ ನಮ್ಗೆ ಮೂರನೇ ಕಾಲಂ ಅಲ್ಲಿ ಎಷ್ಟು ಬಂದಿದೆ 60,000 ಬಂದಿದೆ ಹೌದಾ ಮೂರನೇ ಕಾಲಂ ಅಮೌಂಟ್ ಡಿವೈಡೆಡ್ ಬೈ ಮೊದಲನೇ ಕಾಲಂ ಅಮೌಂಟ್ ಇಂಟು 100 ಮೂರನೇ ಕಾಲಂ ಅಮೌಂಟ್ ಅಬ್ಸಲ್ಯೂಟ್ ಅಮೌಂಟ್ ಡಿವೈಡೆಡ್ ಬೈ 2014 ಅಮೌಂಟ್ ಇಂಟು 100 60,000 ಡಿವೈಡೆಡ್ ಬೈ 60,000 ಇಂಟು 100 ಮಾಡಿದ್ರೆ 100% ಬರುತ್ತೆ ಆಯ್ತಾ ಅದೇನ್ ಬರುತ್ತೆ ಅದ್ ಹಾಕ್ಬೇಕು ಪ್ಲಸ್ ಇದ್ರೆ ಪ್ಲಸ್ ಹಾಕಿ ಮೈನಸ್ ಇದ್ರೆ ಮೈನಸ್ ಹಾಕಿ ಈಗ 40,000 ಡಿವೈಡೆಡ್ ಬೈ 50,000 ಇಂಟು 100 80% ನೋಡಿ ಮತ್ತೆ ಇದನ್ನ ಟೋಟಲ್ ಮಾಡಕ್ ಹೋಗ್ಬಾರ್ದು ಯಾವ್ದೇ ಕಾರಣಕ್ಕೂ ಇದು ಕೂಡ 1,00,000 ಡಿವೈಡೆಡ್ ಬೈ 1,10,000 ಇಂಟು 100 ಆ ತರ ಎಷ್ಟು ಬರುತ್ತೆ 90.90 ಕರೆಕ್ಟಾ 10,000 ಡಿವೈಡೆಡ್ ಬೈ 40,000 ಇಂಟು 100 ಮಾಡಿದ್ರೆ 25% 10,000 ಡಿವೈಡೆಡ್ ಬೈ 20,000 ಇಂಟು 100 ಅಂದ್ರೆ 50% 20,000 ಡಿವೈಡೆಡ್ ಬೈ 60,000 ಇಂಟು 100 ಅಂದ್ರೆ 33.33% 30,000 ಡಿವೈಡೆಡ್ ಬೈ 20,000 ಇಂಟು 100 ಅಂದ್ರೆ 150% ಬರುತ್ತೆ ಕರೆಕ್ಟಾ ಬರ್ಬೋದು ಎಷ್ಟಾದ್ರೂ ಪರ್ಸೆಂಟೇಜ್ ಬರ್ಬೋದು ಓಕೆನಾ ಇದು ಕೂಡ ಅಷ್ಟೇ ಬರುತ್ತೆ ಓಕೆನಾ ಈಗ ಈಗ 20,000 ಡಿವೈಡೆಡ್ ಬೈ 10,000 ಎಷ್ಟು ಬರುತ್ತೆ 200% ಬರುತ್ತೆ ನಾನು ಹೇಳಿದಿನಲ್ಲ ಎಷ್ಟಾದ್ರೂ ಬರ್ಬೋದು ಅಂತ ಹೇಳಿದ್ವಿ 20,000 ಡಿವೈಡೆಡ್ ಬೈ 10,000 ಅಂದ್ರೆ ಮತ್ತೆ 200% 1,70,000 ಡಿವೈಡೆಡ್ ಬೈ 2,00,000 1,70,000 ಡಿವೈಡೆಡ್ ಬೈ 2,00,000 85% ಓಕೆನಾ ನೋಡಿ ಪರ್ಸೆಂಟೇಜ್ ಮಾಡೋದು ಎಷ್ಟು ಈಸಿ ಆಗಿದೆ ಸೊ ಮೂರನೇ ಕಾಲಂ ಅಬ್ಸಲ್ಯೂಟ್ ಅಮೌಂಟ್ ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟ್ ಇಂಟು 100 ಮಾಡಿದ್ರೆ ವಿ ವಿಲ್ ಗೆಟ್ ದ ಪರ್ಸೆಂಟೇಜ್ ಓಕೆನಾ ಈಗ ಲಯಬಿಲಿಟೀಸ್ ಅಲ್ಲಿ ಹ್ಯಾಕ್ ಮಾಡಿದ್ವಿ ಅಸೆಟ್ ಸೈಡ್ ಅಲ್ಲೂ ಹಾಗೆ ಮಾಡ್ತೀವಿ ಈಗ 60,000 ಡಿವೈಡೆಡ್ ಬೈ 60,000 ಅಂದ್ರೆ ಎಷ್ಟು ಬರುತ್ತೆ 100% 40,000 ಡಿವೈಡೆಡ್ ಬೈ 40,000 ಅಂದ್ರೆ 100% 10,000 ಡಿವೈಡೆಡ್ ಬೈ 40,000 ಅಂದ್ರೆ 25% 90,000 ಡಿವೈಡೆಡ್ ಬೈ 1,40,000 ಇಂಟು 100 ಎಷ್ಟು ಇದು 30,000 ಡಿವೈಡೆಡ್ ಬೈ 300% ಬರುತ್ತೆ 10,000 ಅಂದ್ರೆ 200% ಬರುತ್ತೆ
अर्थ आयु अंतर फस्ट एर का अमौंट न प्रोफार्मा प्रकार बालेन्स शीट अमौंट नोडिट प्रॉब्लम अमौंट फस्ट बरदी टोटल एरने पॉइंट अब्सोल्यूट अब्सोल्यूट 2015 अमौंट माइनस 2014 अमौंट अरे सेकंड कॉलम अमौंट माइनस थर्ड कॉलम पर्सेंटेज थर्ड कॉलम अमौंट डिवाइडेड बाय फर्स्ट कॉलम अमौंट इंटू 100 नमगे कंपैरेटिव बैलेंस शीट बरुत्ते नोडि यावदे कारणक्के दयविट्टु ई प्रोफार्मा न बरी प्रोफार्मा निमगे 14 मार्क्स तंदुकोडुत्ते ओकेना हागे कॉलम्स ನೋಡಿ ಕಂಪ್ಯಾರಿಟಿವ್ ಅಂದಿದ ತಕ್ಷಣ ನಮಗೆ ಒಂದು ಜ್ಞಾಪಕಕ್ಕೆ ಬರಬೇಕು ಏನದು ಅಂತ ಹೇಳಿದ್ರೆ ಏನದು ಅಬ್ಸಲ್ಯೂಟ್ ಮತ್ತೆ ಪರ್ಸೆಂಟೇಜ್ ಏನದು ಅಬ್ಸಲ್ಯೂಟ್ ಮತ್ತೆ ಪರ್ಸೆಂಟೇಜ್ ಅರ್ಥ ಆಯ್ತಾ ಸೋ ಈಗ ಇದನ್ನ ಹೆಂಗ್ ಕಾಮೆಂಟ್ ಮಾಡೋದು ಹೆಂಗೆ ಸರ್ ಕಾಮೆಂಟ್ ಹೆಂಗ್ ಮಾಡೋದು ಕಾಮೆಂಟ್ ಮಾಡೋದು ತುಂಬಾ ಸುಲಭ ನೋಡಿ 2014 ಗೂ 15 ಗೂ 50% ಜಾಸ್ತಿ ಆಗಿದೆ ಅಥವಾ 100% ಜಾಸ್ತಿ ಆಗಿದೆ ಅಂದ್ರೆ ಅರ್ಥ ಕಂಪೇರ್ ಟು 2014 ಇನ್ 2015 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಸ್ ಇನ್ಕ್ರೀಸ್ಡ್ ಬೈ 60,000 ರೂಪೀಸ್ ದಟ್ ಇಸ್ 100% ಇನ್ಕ್ರೀಸ್ ದೇರ್ ಇಸ್ ಎ ಫ್ರೆಶ್ ಇಶ್ಯೂ ಅಂತ ಬರೀಬಹುದು ಫ್ರೆಶ್ ಆಗಿ ಕಂಪನಿ ಇಶ್ಯೂ ಮಾಡಿದೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 40,000 ಜಾಸ್ತಿ ಆಗಿದೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ 80% ಅಷ್ಟು ಜಾಸ್ತಿ ಆಗಿದೆ ಅದು ಕೂಡ ಫ್ರೆಶ್ ಇಶ್ಯೂ ಮಾಡಿದೆ ಅಂತ ಹೇಳಬಹುದು ಕರೆಕ್ಟ್ ಆ ಹಾಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 50,000 ಜಾಸ್ತಿ ಆಗಿದೆ ಅಂದ್ರೆ 10,000 ಜಾಸ್ತಿ ಆಗಿದೆ ಅಂದ್ರೆ ಈ ವರ್ಷ ಪ್ರಾಫಿಟ್ ಜಾಸ್ತಿ ಬಂದಿದೆ ಈ ವರ್ಷ ಫ್ರೆಶ್ ಆಗಿ ಎಷ್ಟು ರಿಸರ್ವ್ ಗೆ ಟ್ರಾನ್ಸ್‌ಫರ್ ಮಾಡಿದೀವಿ ಪ್ರಾಫಿಟ್ ಇಂದ 10,000 ರೂಪಾಯಿ ಅಷ್ಟು ಪ್ರಾಫಿಟ್ ಇಂದ ಟ್ರಾನ್ಸ್‌ಫರ್ ಮಾಡಿದೀವಿ ಅಂತ ಹೇಳೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ 20 ಟು 30,000 ಅಂತ ಇದೆ 10,000 ಇನ್ಕ್ರೀಸ್ ಆಗಿದೆ ಹಾಗಾದ್ರೆ ಈ ವರ್ಷ ಎಷ್ಟು ಪ್ರಾಫಿಟ್ ಬಂದಿದೆ ನಮಗೆ 10,000 ಜಾಸ್ತಿ ಬಂದಿದೆ ಹೋದ ವರ್ಷದ 20 ಪ್ಲಸ್ ಈ ವರ್ಷದ 10 ಒಟ್ಟು ಎಷ್ಟಾಗಿದೆ 30 ಆಗಿದೆ ಅಲ್ಲಿಗೆ ಈ ವರ್ಷ ನೆಟ್ ಪ್ರಾಫಿಟ್ ಸರ್ಪ್ಲಸ್ 10,000 ಇದೆ ಕಂಪನಿ ಒಳ್ಳೆ ಪ್ರಾಫಿಟ್ ಅರ್ನ್ ಮಾಡಿದೆ ಯಾಕೆ ಅಂದ್ರೆ 50% ಅಷ್ಟು ಪ್ರಾಫಿಟ್ ಜಾಸ್ತಿ ಆಗಿದೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಅಂತ ಕಾಮೆಂಟ್ ಬರೆಯಬಹುದು ಹಾಗೆ ಲಾಂಗ್ ಟರ್ಮ್ ಲೋನ್ 30,000 ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ಲೋನ್ ಬಾರೋ ಮಾಡಿದೀವಿ ಲೋನ್ ಪಡೆದಿದ್ದೀವಿ ತಗೊಂಡಿದ್ದೀವಿ ಅದರಿಂದ 30,000 ಜಾಸ್ತಿ ಆಗಿದೆ 150% ಅಷ್ಟು ಲಾಂಗ್ ಟರ್ಮ್ ಲೋನ್ ಜಾಸ್ತಿ ಆಗಿದೆ ಕ್ರೆಡಿಟರ್ಸ್ ಕೂಡ ಜಾಸ್ತಿ ಆಗಿದೆ ಓಕೆನಾ ಈ ತರ ಕಾಮೆಂಟ್ ಅನ್ನು ಬರೀಬಹುದು ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಸೆಟ್ಸ್ ಐ ನೋಡಿದ್ರೆ 60,000 ರೂಪಾಯಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿದೀವಿ ಈ ವರ್ಷ ಹೌದು ತಾನೆ ಜಾಸ್ತಿ ಆಗಿದ್ರೆ ಅರ್ಥ ಏನು ಏನು ಬಿಲ್ಡಿಂಗ್ ಮೊಟ್ಟೆ ಹಾಕುತ್ತಾ ಬಿಲ್ಡಿಂಗ್ ಮೊಟ್ಟೆ ಹಾಕಲ್ಲ ಮಗು ಮಾಡುತ್ತಾ ಇಲ್ಲ ಹೌದು ಇಲ್ಲ ಅಂದ್ರೆ ಈ ವರ್ಷ ಜಾಸ್ತಿ ಆಗಿದೆ ಅಂದ್ರೆ ಅರ್ಥ ಈ ವರ್ಷ ಹೊಸ ಬಿಲ್ಡಿಂಗ್ ಅನ್ನು ಪರ್ಚೇಸ್ ಮಾಡಿದೀವಿ ಅದಕ್ಕೆ 100% ಅಷ್ಟು ಬಿಲ್ಡಿಂಗ್ ಜಾಸ್ತಿ ಆಗಿದೆ ಹೊಸ ಮೆಷಿನರಿ ಒಂದು ಪರ್ಚೇಸ್ ಮಾಡಿದೀವಿ ಯಾಕೆ 40 ಇರೋದು 80,000 ಆಗಿದೆ 40,000 ರೂಪಾಯಿ ಹೊಸ ಮೆಷಿನರಿನ ಪರ್ಚೇಸ್ ಮಾಡಿದೀವಿ ಹಾಗೆ ಇನ್ವೆಸ್ಟ್ಮೆಂಟ್ಸ್ ಇತ್ತು ನಮ್ಮ ಹತ್ರ ಈ ವರ್ಷ ಹೊಸದಾಗಿ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನು ಪರ್ಚೇಸ್ ಮಾಡಿದೀವಿ ಹಾಗೆ ಸ್ಟಾಕ್ 20,000 ರೂಪಾಯಿ ಜಾಸ್ತಿ ಆಗಿದೆ ಮತ್ತೆ ರಿಸೀವಬಲ್ಸ್ 30,000 ರೂಪಾಯಿ ಜಾಸ್ತಿ ಆಗಿದೆ ಕ್ಯಾಶ್ ಬ್ಯಾಲೆನ್ಸ್ ಕೂಡ 30,000 ರೂಪಾಯಿ ಜಾಸ್ತಿ ಆಗಿದೆ ಓವರ್ ಆಲ್ ಆಗಿ ಅಸೆಟ್ಸ್ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ 85% ಅಷ್ಟು ಅಸೆಟ್ಸ್ ಏನಾಗಿದೆ ಜಾಸ್ತಿ ಆಗಿದೆ ಸರ್ ಇಷ್ಟು ಕಾಮೆಂಟ್ಸ್ ಬರುತ್ತೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಹೇಳಿ 14 ಮಾರ್ಕ್ಸ್ ಬರುತ್ತೆ ಅರ್ಥ ಆಗ್ತಿದ್ಯಾ ಏನು ಇಲ್ಲ ಇದರಲ್ಲಿ ತುಂಬಾ ಸುಲಭದ ಕ್ವಶ್ಚನ್ ಓಕೆನಾ ದಯವಿಟ್ಟು ನಿಮಗೆಲ್ಲ ಇದು ಅರ್ಥ ಆಗಿದ್ರೆ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಕಾರಣಕ್ಕೂ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಕಾರಣ ಏನು ಅಂತ ಹೇಳಿದ್ರೆ ನಾನು ಹೊಸ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ದಯವಿಟ್ಟು ಬೆಲ್ ಐಕಾನ್ ಒತ್ತಿ ಓಕೆ ಥ್ಯಾಂಕ್ ಯು ಸೋ ಮಚ್ Thank you.